ಹಲೋ ಗೈಸ್, ಎಲ್ಲರೂ ನಮಸ್ಕಾರ. ಹಿಂಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ, ಲೈಕ್ ಮಾಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಸೊ ಕೀಪ್ ಸಪೋರ್ಟಿಂಗ್ ಟು ಮೀ. ಸೊ ನೀವು ಸಪೋರ್ಟ್ ಮಾಡ್ತಾ ಇದ್ದರೆ ನಾವು ನಿಮ್ಮ ನೋಟಿಫಿಕೇಷನ್ ಬೆಲ್ ಐಕಾನಲ್ಲಿ ಬರ್ತಾ ಇರ್ತೀನಿ. ಸ್ಕ್ರೋಲ್ ಪೇಜಸ್ಸಲ್ಲಿ ನನ್ನ ವೀಡಿಯೋ ಅವೈಲೇಬಲ್ ಆಗುತ್ತೆ. ಸೊ ಆಮೇಲೆ ಬಂದುಬಿಟ್ಟು ನೆನ್ನೆ ಬಿಗ್ ಬಾಸಲ್ಲಿ ಏನು ನಡೆದಿದೆ ಬನ್ನಿ ಹೋಗಿ ನೋಡೋಣ. ಸೊ ನೆನ್ನೆ ತುಂಬ ಫೈಟ್ಸು ಮತ್ತು ತುಂಬ ಸೀನ್ಸ್ ಎಲ್ಲ ನಡೆದಿದೆ. ಸೊ ತುಂಬ ಫನ್ನಿ ಆಗಿತ್ತು. ಸೊ ಬನ್ನಿ ಹೋಗೋಣ ಅಂತ. ಸೊ ನ್ಯೂ ಇಯರ್ ಪಾರ್ಟಿ ನೆನ್ನೆ ಅಡ್ಜಸ್ಟ್ಮೆಂಟ್ ಆಗಿತ್ತು. ಸೊ ಎದ್ದ ತಕ್ಷಣ ನ್ಯೂ ಇಯರ್ದು ಇದು ನಡೀತೆ. ಸೊ ಬಿಗ್ ಬಾಸ್ ಹೇಳಿದ್ರು ಆರ್ ಎಸ್ ಹೊರಗಡೆ ಸ್ಟೇಜ್ ನಿರ್ಮಾಣ ಆಗಿತ್ತೆ. ಸೊ ಅಲ್ಲಿ ಬಂದುಬಿಟ್ಟು ಪಾರ್ಟಿಯಲ್ಲಿ ಎಂಜಾಯ್ ಮಾಡ್ಬೇಕು ನೀವು ಅಂತ ಹೇಳಿದ್ರು. ಸೊ ಅದಕ್ಕೆ ತನಿಷಾ ಬಂದುಬಿಟ್ಟು ಡಿಸೈಡ್ ಮಾಡ್ಬೇಕು ಯಾರದು 6 ಜನ ಅಂತ. ಸೊ ಅದರಲ್ಲಿ ಬಂದುಬಿಟ್ಟು ಅದರಲ್ಲಿ ಅವರು ಹೇಳಿದ್ದು ವಿನಯ್, ಡ್ರೋನ್ ಪ್ರತಾಪ್, ಸಂಗೀತ ಅವರು, ಆಮೇಲೆ ವಿನಯ್ ಅವರು, ಕಾರ್ತಿಕ್ ಅವರು, ಆಮೇಲೆ ತನಿಷಾ ಅವರು. ಸೊ ಇವರು 6 ಜನ ಬಂದುಬಿಟ್ಟು ಸೊ ಅಲ್ಲಿ ಎಂಜಾಯ್ ಮಾಡ್ತಾ ಇರ್ತಾರೆ. ಸೊ ಅದು ಬದಲಾಗಿ ಅದೇ ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ಅವರು ಸರಿ ಅಂದ್ಬಿಟ್ಟು ಎಲ್ಲ ಇರ್ತಾರೆ. ಮೈಕಲ್ಲು, ವರ್ತು, ಸಂತೋಷ್ ಮತ್ತು ನಮ್ರತ ಬಂದುಬಿಟ್ಟು ಒಳಗಡೆ ಇರ್ತಾರೆ. ಸೊ ಪಾರ್ಟಿ ಇದಕ್ಕೋಸ್ಕರ. ಸೊ ಇದೊಂಥರ ಜಗಳ ಹಚ್ಚ ಮೂಮೆಂಟ್ ಆ್ಯಕ್ಚುಲಿ ಹೇಳೋಕ್ಕೋದಂದ್ರೆ. ಸೊ ತನಿಷಾ ಕಡೆಯಿಂದ. ಸೊ ನೋಡಬೇಕು ಮುಂದೆ ಹೆಂಗೆಲ್ಲ ಇರುತ್ತೆ ಅಂತ. ಸೊ ಆಮೇಲೆ ಬಂದುಬಿಟ್ಟು ಯಾಸಿನ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ವ್ಯಾಸ್ಲಿನ್ ಪ್ರಾಡಕ್ಟ್ ಬಂದುಬಿಟ್ಟು ಅದು ಇದು ಆ್ಯಡ್ ಮಾಡೋಕ್ಕೆ ಹೇಳಿದರು. ಸೊ ಅದು ಚೆನ್ನಾಗಿ ನಡೀತಾ ಇತ್ತು. ಸೊ ಎಲ್ಲರೂ ಹಚ್ಕೊಂಡು ಪ್ರಾಡಕ್ಟ್ ಯೂಸ್ ಮಾಡಿಬಿಟ್ಟು ಎಲ್ಲರೂ ಚೆನ್ನಾಗಿ ತೋರಿಸ್ಬೇಕಾಗಿತ್ತು. ಸೊ ಎಲ್ಲರೂ ಹಚ್ಕೊಂಡ್ಬಿಟ್ಟು ಅದು ಮೂಮೆಂಟ್ಸಲ್ಲಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ಮೈಕಲ್ ಅಪ್ರಿಷಿಯೇಟಿಂಗ್ ಎವ್ರಿಬಡಿ ಫಾರ್ ಇದು ನ್ಯೂ ಪಾರ್ಟಿ. ಸೊ ನಮ್ಮ ಪಾರ್ಟಿ ಇಂಟ್ರೆಸ್ಟೇ ಇಲ್ಲ ಈ ಥರ ಡಬ್ಬಾ ಪಾರ್ಟಿ ಹೊಲ್ದಾಗ ಮಾಡ್ತಾ ಇದ್ದೀನಿ ಅಂತ ಅದು ಕಿಚನ್ ಕ್ಯಾಮ್ರಾ ಮುಂದೆ ಹೋಗಿ ಹೇಳ್ತಾ ಇದ್ರು. ಅವರು ಈ ಥರ ನಮ್ಮ ಪಾರ್ಟಿಯೆಲ್ಲ ಬಿಟ್ಬಿಟ್ಟು ನಾವು ಎಂಜಾಯ್ ಕೂಡ ಮಾಡಲ್ಲ ಒಬ್ಬೊಬ್ಬರು ಬಿಟ್ಬಿಟ್ಟು. ಸೊ ನಾವು ಪಾರ್ಟಿ ಮಾಡೋದೇ ಬೇರೆ ಥರ ಅಂತ ಹೇಳ್ತಾ ಇದ್ರು. ಸಂಗೀತ ಬಂದುಬಿಟ್ಟು ನ್ಯೂ ಇಯರ್ದು ಡ್ರೆಸ್ ಬಂದುಬಿಟ್ಟು ಇವ್ರಿಗೆ ಕೊಟ್ಟರು, ಯಾರಿಗಂದ್ರೆ ನಮ್ರತ ಕೊಟ್ಟರು. ಸೊ ಬೇಜಾರಾಗ್ಬಾರ್ದು ಅಂತ. ಸೊ ಇನ್ನು ಪಾರ್ಟಿ ಇದು ಮಾಡ್ಕೊರಿ ಅಂತ ಎಂಜಾಯ್ ಮಾಡ್ಕೊ. ಸೊ ನ್ಯೂ ಇಯರ್ ಪಾರ್ಟಿ ಬಂದುಬಿಟ್ಟು ಸ್ಟೇಜ್ ಎಲ್ಲ ಇತ್ತು. ಸೊ ಎಲ್ಲರೂ ಹಾಡಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಎಲ್ಲ ಎಂಜಾಯ್ಮೆಂಟ್ ಆಗ್ತಾಯಿತ್ತು. ಸಂಗೀತಕ್ಕೆ ಅವ್ರು ಕ್ಲಿಪ್ಪೆಲ್ಲ ನೋಡಿರ್ತೀರ. ಸೊ ಅದು ಎಂಜಾಯ್ ಮಾಡೋದನ್ನ ಇದು ಮಾಡೋದನ್ನ. ಸೊ ಬೇಸಿಕ್ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಸದ್ಯ ಮಟ್ಟಿಗೆ. ಸೊ ಬನ್ನಿ, ನೆಕ್ಸ್ಟ್ ಮಾರ್ನಿಂಗ್ ಆಯಿತು. ಸೊ ನೆಕ್ಸ್ಟ್ ಮಾರ್ನಿಂಗಲ್ಲಿ ಎಲ್ಲರೂ ಏನಂದರೆ ಡವ್ ಸೋಪ್ಗೆ ಇದು ಮಾಡಬೇಕಾಗಿತ್ತು. ಸೊ ಆ್ಯಡ್ ಇತ್ತು. ಸೊ ಆ್ಯಡ್ಗೋಸ್ಕರನೇ ಒಂದು ಇದು ಮಾಡಬೇಕು, ಆ ರೋಸ್ ಡವ್ ಇದು ಮಾಡಿಬಿಟ್ಟು ರೋಸ್ ಕೂಡ ನೀವು ಯೂಸ್ ಮಾಡ್ಬೋದು ಥರ ಸೋಪಿಂದ. ಆ ಥರ ಅಷ್ಟು ಇದು ನೀಟಾಗಿತ್ತು. ಸೊ ಅದ್ರ ಬಗ್ಗೆ ನೀವು ಹೇಳಬೇಕಾಗಿತ್ತು. ಡವ್ ಸೋಪದ ಆ್ಯಡ್ ಕೊಡಬೇಕು ನೀವು ಅದು ಅದರ. ಸೊ ಅದೆಲ್ಲ ಫೇಕ್ ಅಂತ ಗೊತ್ತಾಯಿತು. ಸೊ ಅದೇನು ಕೇಳಿ ಯಾರೂ ತೊಗೊಳ್ಳೋದಿಲ್ಲ. ಸೊ ಆ್ಯಡ್ ಮಾತ್ರನೇ. ಹೊರತು ಸಂತೋಷ, ತುಕ್ಕಲಿ ಸಂತೋಷ ಎಲ್ಲ ಫನ್ ಮಾಡ್ತಾಯಿದ್ರು. ಎಲ್ಲರ ಕಂಟೆಸ್ಟೆಂಟ್ ದೊಡ್ಡ ಪ್ರತಾಪು, ಕಾರ್ತಿಕ್ದು, ಸಂಗೀತದು ಮತ್ತು ವಿನಯ್ದು ಎಲ್ಲರೂ ಫನ್ ಮಾಡ್ತಾಯಿದ್ರು. ಸೊ ಇವುಗಳು ಹೆಂಗೆ ಮಾತಾಡ್ತಾರೆ ಅಂತ. ಸೊ ಅದ್ರ ಬಗ್ಗೆ ಇತ್ತು. ಸೊ ಪ್ರೋಮೋದಲ್ಲಿ ಬಂದುಬಿಟ್ಟು ಅದು ಸ್ವಾಮೀಜಿಗಳು ಬರ್ತಾರೆ. ಸೊ ಸ್ವಾಮೀಜಿಗಳು ಬಂದುಬಿಟ್ಟು ಎಂಟ್ರಿ ಕೊಡ್ತಾರೆ. ಸೊ ಎಂಟ್ರಿ ಕೊಟ್ಟ ತಕ್ಷಣ ಎಲ್ಲರೂ ಸ್ವಾಮೀಜಿಗಳು ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮಾಡ್ತಾ ಇರ್ತಾರೆ. ಸ್ವಾಮಿ ಒಳಗಡೆ ಬೆಲ್ ಹೊಡೆಯುತ್ತೆ. ಬೆಲ್ ಹೊಡೆದು ಬರೋ ತಕ್ಷಣ ಒಳಗಡೆ ಪೂಜೆ ದೇವಿದು ಪೂಜೆ ಇದು ಪುನಸ್ಕಾರದ ಎಲ್ಲ ಮಾಡೋದು ಇದು ಇರುತ್ತೆ. ಆಹಾರಗಳು ಅಂತ ಇದು ಇರುತ್ತೆ. ಸೊ ಪ್ರಾಡಕ್ಟ್ಸ್ ಇರುತ್ತೆ. ಸೊ ಆಮೇಲೆ ಎಲ್ಲರೂ ಬಿಗ್ ಬಾಸ್ ಒಳಗಡೆ ಎಂಟ್ರಿ ಹೋಗಿ ದೇವಿ ಪೂಜೆ ಮಾಡ್ತಾರೆ. ಎಲ್ಲರೂ ನಿಮ್ಮ ಪ್ರಕಾರ ಎಲ್ಲ ಪೂಜೆ ಮಾಡಿ ಇದ್ರ ಬಗ್ಗೆ ಹೇಳಿ ಅಂತ. ಸೊ ಸ್ವಾಮೀಜಿ ಎಲ್ಲರೂ ಸ್ಪೀಚ್ ಮಾಡ್ತಾ ಇರ್ತಾರೆ. ಗುಡ್ ಇದು ನಿಮ್ಮ ಮುಂದೆ ದಿನ ಹೆಂಗಿರುತ್ತೆ. ಸೊ ಪ್ರೆಡಿಕ್ಷನ್ ಮಾಡ್ತಾಯಿದ್ರು ನಿಮ್ಮ ಫ್ಯೂಚರ್ನ. ಸೊ ಸ್ಪೀಚ್ನ ಕೊಡ್ತಾಯಿದ್ರು. ಸೊ ಭಕ್ತಿ ಮೂಮೆಂಟ್ ಇದು ಕೊಡ್ತಾಯಿದ್ರು. ಸೊ ಎಲ್ಲರೂ ಸೊ ಆಮೇಲೆ ಸಪ್ರೇಟ್ ಎಲ್ಲರೂ ಆಲ್ ಸೆಂಚುರೀಸು ಮತ್ತು ಎಲ್ಲರನ್ನ ಕರ್ಕೊಂಬಂದ್ಬಿಟ್ಟು ಸಪ್ರೇಟಾಗಿ ಕೂಡಿಸ್ತಾಯಿದ್ರು. ಸೊ ಸಪ್ರೇಟಾಗಿ ಅಂದರೆ ಅದು ಪಕ್ಕ ಇದು ಇತ್ತು. ಸೊ ಕೂಡಿಸ್ಬಿಟ್ಟು ಗೇಟ್ ಹತ್ರ ಅದ್ರ ಬಗ್ಗೆ ತಿಳಿಸ್ತಾಯಿದ್ರು ಏನೇನು ಆಗುತ್ತೆ ಮುಂದೆ ಅಂತ. ಸೊ ಅದರಲ್ಲಿ ಫಸ್ಟ್ ಬಂದುಬಿಟ್ಟು ಸಂಗೀತ ಬಂದರು. ಸೊ ಸಂಗೀತ ಬಂದ ತಕ್ಷಣ ಸ್ವಾಮೀಜಿ ಹೇಳಿದರು ಫ್ಯೂಚರಲ್ಲಿ ನೀವು ಏನಾದ್ರು ಮ್ಯಾರೇಜ್ ಮಾಡ್ಕೊಳ್ಳೋದಿದೆಯಾ ಅಂತ. ನಮ್ಗೆ ಗೊತ್ತು ನೀವು ಈಗ ತಡೀತಾ ಇದ್ದೀರಾ ಅಂತ. ಆದರೆ ನಿಮ್ಮ ಫ್ಯೂಚರಲ್ಲಿ ನಿಮ್ಮ ಮದುವೆ ಆಗುತ್ತೆ ಸತ್ಯವಾಗಲು ನೋಡಿ ಅಂತ ಸ್ವಾಮೀಜಿಗಳು ಪ್ರೆಡಿಕ್ಷನ್ ಕೊಡ್ತಾ ಇದ್ದರು. ಅದೊಂದು ಎಲ್ಲ ಇಲ್ಲ ಮ್ಯಾರೇಜ್ ಬಗ್ಗೆ ಏನು ತಿಳ್ಕೊತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾಗ ಇಲ್ಲ ನಾನು ಮ್ಯಾರೇಜ್ ಮಾಡ್ಕೊಳ್ಳಲ್ಲ. ಸೊ ನಾನು ಮ್ಯಾರೇಜ್ ಮಾಡೋ ಪ್ರಾಡಕ್ಟ್ ಅಲ್ಲ. ಸೊ ಇಲ್ಲ ನಿಮ್ಗೆ ಬರುತ್ತೆ ಅಟ್ಲೀಸ್ಟ್ ಒಂದು 2025 ಅಲ್ಲ 26 ಅಲ್ಲಿ ಆದರೂ ಬರುತ್ತೆ ಅಂತ ಹೇಳಿಬಿಟ್ರು. ಆಮೇಲೆ ಕಾರ್ತಿಕ್ ಅವ್ರು ಬಂದರು. ಸೊ ಕಾರ್ತಿಕ್ ಅವ್ರು ಬಂದುಬಿಟ್ಟು ಅದೇ ನಿಮ್ಮ ಬಾಡಿಯಲ್ಲಿ ತುಂಬ ಪ್ರಾಬ್ಲಮ್ ಇದೆ, ಅದು ಬೆನ್ನಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಸೊ ದುಡ್ಡಿಗೇನು ಕೊರತೆ ಇಲ್ಲ, ಆದರೆ ಕಡಿಮೆ ಬರುತ್ತೆ.
ಫ್ಯೂಚರ್ ನಮ್ಮದು ತುಂಬ ಬ್ರೈಟ್ ಆಗಿದೆ, ಆದರೆ ಸದ್ಯ ಮಟ್ಟಿಗೆ ನೀವು ಬಾಡಿನ ಚೆನ್ನಾಗಿ ನೋಡ್ಕೋಬೇಕಂತ ಸ್ವಾಮೀಜಿಗಳು ಹೇಳಿದ್ರು. ಸೊ ಹೊರತು ಸಂತೋಷ ಬರ್ತಾರೆ, ಹೊರತು ಸಂತೋಷ ಅಂದ ತಕ್ಷಣ ಪಶು ಇದು ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ದೀರಾ, ಸೊ ನೀವು ಅದನ್ನ ಮಾಡಿದ್ರು. ಸೊ ನಿಮ್ಮ ಕಾಲಲ್ಲಿ ಬಂದುಬಿಟ್ಟು ಟ್ಯಾಟೂ ಇದೆ, ಆ ಟ್ಯಾಟೂನ ರಿಮೂವ್ ಮಾಡಬೇಕು. ಸೊ ಆ ಟ್ಯಾಟೂಯಿಂದನೇ ಎಲ್ಲನೂ ಮನೆಯೆಲ್ಲ ಹಾಳಾಗ್ತಾಯಿದೆ, ಸೊ ರಿಮೂವ್ ಮಾಡಿ ಅಂತ ಹೇಳ್ಬಿಟ್ರು. ಸೊ ವಿನಯ್ ಬಂದುಬಿಟ್ಟು ವೈಫ್ದು ನಿಮ್ಮ ವೈಫ್ನೇ ಎಲ್ಲ ಸರ್ವಸ್ವ. ಸೊ ನಿಮ್ಮ ವೈಫ್ ತುಂಬ ಹಿಡಿದಿಟ್ಕೊಂಡಿದ್ದಕ್ಕೆ ನೀವು ಇಷ್ಟು ಚೆನ್ನಾಗಿ ಇಷ್ಟು ದಿನ ಚೆನ್ನಾಗಿದ್ದೀರಾ. ಸೊ ನಿಮ್ಮ ವೈಫ್ ಏನಾದ್ರು ಕೈ ಬಿಟ್ಬಿಟ್ರೆ ತುಂಬ ಕಷ್ಟ, ನೀವು ಹಾದಿ ತಪ್ಪಿಬಿಡ್ತೀರಾ ಅಂತ ಹೇಳ್ತಾ ಇದ್ದಾರೆ ವಿನಯ್ ಅವ್ರಿಗೆ. ಸೊ ಪ್ರತಾಪ್ ಬಂದುಬಿಟ್ಟು ಸಡನ್ ಅಂದೇ ಬಿಟ್ರು, ಇಲ್ಲ ನಿನ್ನೊಂದು ಕೆಲಸ ಮಾಡಬೇಕು ಏನಂದರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗೆಲ್ಲ ಓಡತ್ತೆ, ನಿಮ್ಮ ಕೆಲಸನೂ ಚೆನ್ನಾಗಿ ಓಡುತ್ತೆ, ಆದರೆ ನಿಮ್ಮ ಫ್ಯಾಮಿಲಿ ಹತ್ತಿರ ಹೋಗ್ಬಾರ್ದು. ನಿಮ್ಮ ಫ್ಯಾಮಿಲಿ ಹತ್ತಿರ ಹೋಗೋದ್ರಿಂದ ಸೊ ಅದು ಫ್ಯಾಮಿಲಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ, ಸೊ ನೀವು ಫ್ಯಾಮಿಲಿಯಿಂದ ದೂರನೇ ಇರಬೇಕು. ಅದೇ ಹತ್ತಿರ ಎದ್ದುಬಿಟ್ಟು ದೀಪ ಹಾಕ್ತೀವೋ ಇಲ್ಲ ದೂರ ಎದ್ದುಬಿಟ್ಟು ಹೇಸ್ಗೆ ಹಾಕ್ತೀವೋ ನಿಂದೇನೆ ಇರ್ತದೆ. ಸೊ ನಿಮ್ಮದು ತುಂಬ ಕಷ್ಟದ ವಿಚಾರ, ಸೊ ಈ ಥರ ಏನು ಮಾಡ್ತೀಯ ನೀನೇನು ನೋಡ್ಕೋ ಅಂತ ಹೇಳಿಬಿಟ್ರು. ಆಮೇಲೆ ಸ್ವಾಮೀಜಿ ಎಲ್ಲರೂ ಬಂದುಬಿಟ್ಟು ಆಶೀರ್ವಾದ ಮಾಡಿಬಿಟ್ಟು ಮೈ ಬಿಟ್ಟು ಹೊರಗಡೆ ಹೋದರು, ಹೊರ ಕೆಲಸ ಆಗಿದೆ. ಆಮೇಲೆ ಬಿಗ್ ಬಾಸ್ ಬಂದುಬಿಟ್ಟು ಐದು ಲಕ್ಷಕ್ಕೆ ಒಂದು ಟಾಸ್ಕ್ ಕೊಡ್ತಾ ಇದ್ದೀನಿ, ಸೊ 6 ಜನ ಆಡಬೇಕು, ತನಿಖೆ ಚೂಸ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಪ್ರತಾಪ್ ಬರ್ತಾನೆ, ಪ್ರತಾಪು ವಿನಯ್ ತನಿಷಾ ನಮೃತ ಮೈಕಲ್ ಭರತು ಸಂತೋಷ್ ಬರ್ತಾರೆ. ಸೊ ಇವರು ಜೋಡಿ ಟಾಸ್ಕ್ ಆಗುತ್ತೆ. ಸೊ ಪ್ರತಾಪ್ ಬಂದುಬಿಟ್ಟು ನಮೃತ ಜೊತೆ, ವಿನಯ್ ಬಂದು ತನಿಷಾ ಜೊತೆ, ಸೊ ಮೈಕಲ್ ಬಂದು ಭರತು ಸಂತೋಷ್ ಜೊತೆ. ಸೊ ಜೋಡಿ ಟಾಸ್ಕು. ಸೊ ಸೋತ್ರೆ ಅದೇ ಗೆದ್ದರೆ ಇದು ಬಾಲ್ ಏನಂದರೆ ಎಲ್ಲರೂ ತೂತಿರುತ್ತೆ, ಸೊ ಆ ತೂತಂದ್ರೆ ಬಿಸಾಕ್ಬಾರ್ದು. ಸೊ ಕರೆಕ್ಟಾಗಿ ಅದು ಮೇಲೆ ಒಂದು 2-3 ಇದು ಇದೆ, ಸೊ ತೂತಿರುತ್ತೆ, ಸೊ ಅದರಲ್ಲಿ ಹಾಕಬೇಕು 3 ಇದರಲ್ಲಿ. ಸೊ ಅದರಲ್ಲಿ ಹಾಕಿದ್ರಿಂದ ಫಸ್ಟು ಮೈಕಲ್ ಅವರು ಬೇಗ ಸ್ವಲ್ಪ ಲೇಟ್ ಆಯಿತು, 1-2 ಸಲ ಬಿದ್ದೋಯ್ತು. ಸೊ ಕರೆಕ್ಟಾಗಿ ಮೈಕಲ್ ಅವ್ರು ಹಾಕ್ಬಿಟ್ರು, ವಿನಯರ್ ಹಾಕ್ಬಿಟ್ರು, ಆದರೆ ಈ ಕಡೆ ನಮೃತ ಮತ್ತು ಪ್ರತಾಪ್ ಅವರು ಹಾಕೋಕ್ಕಾಗಲಿಲ್ಲ. ಸೊ ಅದು ಬೇಜಾರಾಯಿತು, ಒಂದು ಸ್ವಲ್ಪ ಇದಾಯಿತು. ಸೊ ಆಮೇಲೆ ಸಂಗೀತ ಅವ್ರು ಬರ್ತಾರೆ, ಸಂಗೀತ ಅವ್ರು ಬಂದುಬಿಟ್ಟು ಇಲ್ಲ ಇದು ಪ್ರಾಪರ್ಟಿ ತುಂಬ ಡ್ಯಾಮೇಜ್ ಆಯಿತು, ಸೊ ನೀವು ಇದು ಮಾಡಿ ಬಿಗ್ ಬಾಸ್ಗೆ ಹೇಳಬೇಕು, ಸೊ ಇದು ಸ್ಟಕ್ ಆಗ್ತಾ ಇದೆ ಅವಾಗ ಅವಾಗ ಎಲ್ಲ ಕಡೆಯಿಂದ, ಸೊ ಇದು ಮಾಡ್ತಾ ಇದ್ದೀರಾ ನೀವು, ನೀವು ಇದು ಮಾಡಬೇಕು, ಸೊ ಚೆನ್ನಾಗಿ ಆಡಾಡ್ಬೋದಿತ್ತು, ಸೊ ಇಷ್ಟಕ್ಕೆ ಹೋಗ್ತಾಯಿದೆ ಅಂತ ಹೋಗ್ತಾರೆ. ಸೊ ಆಮೇಲೆ ಸ್ವಲ್ಪ ಆಮೇಲೆ ತನಿಷಾ ಕಾರ್ತಿಕ್ ನಮೃತ ಎಲ್ಲ ಬಂದುಬಿಟ್ಟು ಕಾರ್ತಿಕ್ ಬಂದುಬಿಟ್ಟು ಅಗ್ರೆಷನ್ ಬಗ್ಗೆ ಮಾತು ಹೇಳ್ತಾ ಇರ್ತಾರೆ. ಸೊ ಕಾರ್ತಿಕ್ ನಾ ಯಾವಾಗ ಅಗ್ರೆಷನ್ ಆದೆ, ನಾ ಇದು ಮಾಡ್ಕೊಂಡು ಕೂತೆ ಅಂತ ಅವ್ರು ಫೈಟ್ ಮಾಡ್ಕೊಂಡು ಕೊಂಡಿರ್ತಾರೆ. ಸೊ ತನಿಷಾ ಬಂದುಬಿಟ್ಟು ತುಕಾರಿ ಸಂತೋಷ್ ಅವ್ರಿಗೆ ಹೇಳ್ತಾ ಇರ್ತಾರೆ. ಸೊ ಫೈಟ್ ಮಾಡ್ತಾ ಇರ್ತಾರೆ, ಇಲ್ಲ ನಾ ಯಾವಾಗ ಒಂದು ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡು, ಮಾತಾಡಿದ ಮೇಲೆ ಬ್ಲೇಮ್ ಮಾಡೋದನ್ನು ಒಂದು ಸ್ವಲ್ಪ ಕಡಿಮೆ ಮಾಡ್ಕೊ, ಸೊ ಇದೆಲ್ಲ ಹೇಳ್ತಾಯಿದ್ರು. ಆಮೇಲೆ ಅದು ಆ್ಯಕ್ಚುಲಿ ಹೋಗ್ತಾ ದೊಡ್ಡದಾಗ್ತಾ ಇತ್ತು, ಅದು ಹೋಗ್ತಾ ದೊಡ್ಡದಾಗ್ತಾ ಇತ್ತು. ಆಮೇಲೆ ಬಂದುಬಿಟ್ಟು ತನಿಷ್ ಅವರು ಇಲ್ಲ ಸಾರಿ ಕೇಳ್ತಾ ಇದ್ದೀನಿ, ಸೊ ನಾನು ಇನ್ಮೇಲಿಂದ ಈ ಥರ ಮಾತಾಡೋಲ್ಲ ಅಂತ ಹೇಳ್ತಾಯಿದ್ರು. ನೆಕ್ಸ್ಟ್ ಬಂದುಬಿಟ್ಟು ಅದೇ ಕಾರ್ತಿಕ್ ಮತ್ತು ನಂಬರ್ ತೋರಿಸ್ತಾಯಿದ್ರು, ನಾನು ಯಾವಾಗ ಅಗ್ರೆಷನ್ ಆಟ ಆಡ್ತಾ ಇದ್ದೀನಿ, ಇವಳೇನೋ ಹೇಳ್ತಾ ಇದ್ದಿಲ್ಲ ಅಂದ್ಬಿಟ್ಟು ತನಿಷಾ ಬಗ್ಗೆ ಮಾತು ಹೇಳ್ತಾ ಇರ್ತಾರೆ. ಸೊ ಆಮೇಲೆ ಅದು ಮಾತುಕತೆ ಫುಲ್ ಜೋರಾಗಿ ನಡೀತಾ ಇರುತ್ತೆ. ಟಾಸ್ಕ್ ಪ್ರಾಪರ್ಟಿ ಚೂಸ್ ಮಾಡಿರಿ, ಸೊ 7 ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ. ಸೊ ಬಿಗ್ ಬಾಸ್ದವ್ರು ಹೇಳ್ತಾರೆ, ಸೊ ನೀವು ನಮ್ಮ ಪ್ರಾಬ್ಲಮ್ ನಾವು ಕಣ್ಣು ಹಿಡಿದಿದ್ದೀರಾ, ಸೊ ಈ ಪ್ರಾಬ್ಲಮ್ ಕಂಡಿದ್ದೀನಿ, ಆ 3ರಲ್ಲೇ ಒಂದು ಚೂಸ್ ಮಾಡಿ ಆ 3 ಆಟದಲ್ಲಿ. ಸೊ ಆ 3ರಲ್ಲೇ ಒಂದು ಚೂಸ್ ಮಾಡಿಬಿಟ್ಟು ನೀವು ಯಾವ 7 ನಿಮಿಷದಲ್ಲಿ 3 ಬಾಲ್ ಹಾಕಿದ್ರೆ ನಿಮ್ಗೆ ಒಟ್ಟು 5 ಲಕ್ಷ ಸಿಗತ್ತೆ. ಸೊ ನೀವು ಅದು ಈ ಟೈಮಲ್ಲಿ ನೀವು ಹಾಕಲಿ ಅದು 3 ಬಾಲ್ ನೀವು ಆ ಕಡೆ ಹಾಕಲಿಲ್ಲ ಅಂದರೆ, ಸೊ ನಿಮಗೇನೆಂದರೆ ಇರೋ 1 ಲಕ್ಷನೂ ಕಳ್ಕೊಂಡ್ಬಿಡ್ಬೇಕಾಗುತ್ತೆ. ಬಿಗ್ ಬಾಸ್ ಕೊಟ್ಟಿದ್ದರಿಂದ ಮೈಕಲ್ಲಿ ಇಲ್ಲ ನಾವು ಆಟಾಡೋಣ ಚೆನ್ನಾಗಿ ಆಟಾಡ್ಬೋದು ಅಂತ ಹೇಳಿದ್ರು. ಕೆಲವೊಬ್ಬರೆಲ್ಲ ವಿನಯ್ ಪ್ರತಾಪ್ ನಮ್ರತ ಇವರೆಲ್ಲ ಒಪ್ಪಲಿಲ್ಲ, ಸೊ ಹೊರತು ಸಂತೋಷನೂ ಒಪ್ಪಲಿಲ್ಲ, ಸೊ ಬೇಡ ಅದು ಆಟಾಡಬೇಕಾಗಿಲ್ಲ ಅಂತ ಹೇಳಿದ್ರು. ಸೊ ತುಕಾಲಿ ಸಂತೋಷ್ ಅವ್ರು ಹೇಳಿದ್ರು ಬೇಡ ಅದು ಆಟಾಡೋಕೆ ಹೋಗಬೇಡ ಸರಿ ಇಲ್ಲ ಅಂತ. ಸೊ ಆಟ ಆಡಿದ್ರು, ಸೊ ಒಂದು ಬಾಲ್ ಹಾಕಿದ್ರು, ಸೊ 2 ಬಾಲ್ನೂ ಹಾಕಿದ್ರು, 3ನೇ ಬಾಲ್ ಹಾಕೋಕ್ಕಾಗಲಿಲ್ಲ. ಸೊ ಅಲ್ಲಿಗೆ ಟೈಮ್ ಅಪ್ ಆಗ್ಬಿಡ್ತು. ಸೊ ಬಿಗ್ ಬಾಸ್ ಒಂದು ಸಖತ್ತಾಗಿ ಸ್ಪೀಚ್ ಕೊಡ್ತಾರೆ, ಕಾನ್ಫಿಡೆನ್ಸ್ ಅಂತ ಇರಬೇಕು, ಆದರೆ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಸೊ ಎಷ್ಟಿರಬೇಕೋ ಅಷ್ಟೆಲ್ಲ ಆಟ ಆಡಿ, ಸೊ ಕೇಳಿದ ತಕ್ಷಣ ಯಾರೋ ಕೇಳಿದ ತಕ್ಷಣ ಹೋದ ತಕ್ಷಣ ಯಾರೋ ಏನೋ ಹೇಳ್ತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಮಾತನ್ನು ಕಲಿಯೋದಲ್ಲ. ಸೊ ಅದನ್ನೇ ಬಿಗ್ ಬಾಸು ಸೂಪರಾಗಿ ಹೇಳಿದ್ರು. ಸೊ ಸ್ಪೀಚ್ ಅಂದರೆ ಆ ಥರ ಇರಬೇಕು, ಸೊ ಯಾರ್ದೋ ಊಹೆ ಮಾಡಿಕೊಂಡು ನಮ್ಮ ಕೈಯಲ್ಲಿ ಆಗುತ್ತೆ ಅಂದ್ಬಿಟ್ಟು ಎಲ್ಲದನ್ನು
ನಂಬ್ಕೋತು ಹೋಗಬಾರ್ದು. ಸೊ ಒಬ್ಬರನ್ನ ಮಾತನ್ನ ಅಷ್ಟು ಇದು ಕಂಡಮ್ ಮಾಡಬೇಡಿ, ಇದು ಮಾಡಬೇಡಿ ಅಂತ ಹೇಳಿದ್ರು ಬಿಗ್ ಬಾಸ್ ಅವರು. ಸೊ ಕಾನ್ಫಿಡೆನ್ಸಲ್ಲಿ ಇರಬೇಕು, ಆದರೆ ತುಂಬ ಇರಬಾರ್ದು ಆ್ಯಕ್ಚುಲಿ. ಈ ಥರ ಚೆನ್ನಾಗಿ ಇನ್ಮೇಲೆ ಆಟಾಡಬೇಕು. ಚೆರೆ ಕೊಟ್ಟರಂತ 5 ನಿಮಿಷ ಇದಕ್ಕೆ ಏನಾದರೂ ನಾವು ಓವರ್ ಕಾನ್ಫಿಡೆನ್ಸ್ ಅನ್ನೋದು ಅಂತ. ಸೊ ಎಷ್ಟರಲ್ಲಿದೆ ಅಷ್ಟರಲ್ಲೇ ಆಡ್ಬೋದಿತ್ತು, ಇರೋ 1 ಲಕ್ಷನೂ ಇಟ್ಕೋಬೋದಿತ್ತು, ಮುಂದೆ ಯೂಸ್ ಆಗ್ತಿತ್ತು. ಸೊ ಇದಂತ ಬಿಗ್ ಬಾಸ್ ಅಂತ ಸರಿಯಾಗಿ ಒಂದು ವಾರ್ನಿಂಗ್ ಕೊಟ್ಟರು. ಆಮೇಲೆ ನಮ್ರತಾ ಮತ್ತು ವರ್ತು ಸಂತೋಷ್ ಬಂದ್ಬಿಟ್ಟು ಬಿಗ್ ಬಾಸ್ ಬಗ್ಗೆ ಮಾತು ಹೇಳ್ತಾಯಿದ್ರು. ನಮಗೆ ಸರಿಯಾಗಿ ಸರಿಯಾಗಿ ಕೊಟ್ಟಿದ್ದಾರೆ ಬಿಗ್ ಬಾಸು, ಮೀನ್ಸ್ ಚೆನ್ನಾಗಿ ಒಂದು ಗೇಮ್ನ ಕೊಟ್ಟಿದ್ರು, ಎಲ್ಲನೂ ಹಾಲ್ ಮಾಡ್ಕೊಂಬಿಟ್ಟಿವಿ, ಇರೋ 1 ಲಕ್ಷನೂ ಕಲ್ಕೊಂಬಿಟ್ಟಿವಿ ಅಂತ ನಂಬ್ರತಾ ಬಂದ್ಬಿಟ್ಟು ವರ್ತು ಸಂತೋಷ್ ಹತ್ರ ಹಚ್ಕೊತಾಯಿದ್ರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸು. ಸೊ ಇದ್ರ ಬಗ್ಗೆ ಇದೇನೇನಿಗೆ ಇರುತ್ತಲ್ಲ, ಸೊ ಎಲ್ಲನೂ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಸೊ ಕಾರ್ತಿಕ್ ಮತ್ತು ತನಿಷಾ ಬಂದ್ಬಿಟ್ಟು ಮಾತು ಹೇಳ್ತಾರೆ, ನಾ ಯಾವಾಗ ನಮ್ಮ ಟೆಂಪರ್ ಲಾಸ್ ಮಾಡ್ಕೊಂಡಿರ್ತಾರೆ ನಿಮ್ಮ ಜೊತೆ ನಾನು ಮಾತಾಡ್ಕೊಂಡು ಕೂತೆ ಅಂತ ಅವ್ರ ಕಡೆಯಿಂದ ಡಿಸ್ಕಷನ್ ನಡೀತಾ ಇತ್ತು. ಆಮೇಲೆ ಇಲ್ಲ ನಾನು ಆ ಥರ ಹೇಳಿಲ್ಲ, ಈ ಥರ ಹೇಳಿದ್ದೆ, ಅದೇ ಹೇಳಿ ಏನೇ ಹೇಳಿದ್ರೆ ನಾನು. ಸೊ ಏನೇನು ಇದು ಮಾಡ್ತಾಯಿದ್ರೆ ನಾನು ಏನಾದ್ರು ತಲ ಚಾನ್ಸೇ ಕೊಡೋದೆ, ನೀ ಹೇಗೆ ನಾನು ಅಗ್ರೆಷನ್ ಆಟಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಾ ಅಂತ ಕಾರ್ತಿಕ್ ಅವ್ರು ಹೇಳ್ತಾ ಇರ್ತಾರೆ. ಸೊ ಆಮೇಲೆ ಬಂದ್ಬಿಟ್ಟು ಮೈಕೆಲ್ ವರ್ತೂರ್ ಸಂತೋಷ್ ಎಲ್ಲ ಟಾಕಿಂಗ್ ಮಾಡ್ಬಿಟ್ಟು ತನಿಷಾ ಓವರ್ ಕಾನ್ಫಿಡೆನ್ಸ್ ಇದು. ಸೊ ತನಿಖ ಮೈಕೆಲ್ ಮತ್ತು ಇದು ಎಲ್ಲ ಮಾತು ಹೇಳ್ತಾಯಿದ್ರು, ಏಯ್ ಹಂಗಾಗುತ್ತೆ, ಸೊ ಚೆನ್ನಾಗಿ ಆಟಾಡಬೇಕು, ಈ ಬಗ್ಗೆ ಇನ್ಮೇಲಿಂದ ಚೆನ್ನಾಗಿ ಪ್ಲೇ ಮಾಡಬೇಕು, ಸೊ ಇನ್ಮೇಲಿಂದ ಮುಂದೆಯಿಂದ ಚೆನ್ನಾಗಿ ಪ್ಲೇ ಮಾಡಬೇಕು ಅಂತಾರೆ. ಓವರ್ ಕಾನ್ಫಿಡೆನ್ಸ್ ಹತ್ತಿಸ್ಬಿಟ್ಟು ನಮ್ಮನ್ನು ಹಾಗೆ ಇರೋ 1 ಲಕ್ಷನೂ ತೆಗೆದು ಬಿಟ್ಬಿಟ್ರು. ಇದು ಮುಂಚೆ ಏನು ಮಾಡೋಕ್ಕಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ, ಎಲ್ಲ ಲಾಸ್ಟ್ ಆಗಿದೆ, ಸೊ ಏನು ಮಾಡಬೇಕಂತ ಒಂದು ಸೂರು ಅರ್ಥ ಆಗ್ತಾ ಇಲ್ಲ ಇವಾಗ ಅಂತ ಇವರು ಹೇಳ್ತಾ ಇರ್ತಾರೆ. ಸೊ ಒತ್ತು ಸಂತೋಷ ಅಂದ್ಬಿಟ್ಟು ಮೈಕೆಲ್ ಅವ್ರಿಗೆ ಹೇಳ್ತಾ ಇರ್ತಾರೆ. ಸೊ ಅಷ್ಟು ಓವರ್ ಕಾನ್ಫಿಡೆನ್ಸ್ ಹೇಳೋದ್ರಿಂದ ನಾವು ಇದ್ರ ಹೋದ್ವಿ, ಸೊ ನಮಗೆ ಈ ಥರ ಆಗುತ್ತೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಅಂತ ಅವ್ರು ಹೇಳಿದ್ರು. ಸೊ ಇವತ್ತಿನ ಟಾಸ್ಕ್ ನೋಡೋಣ ಏನೇನು ನಡೆಯುತ್ತೆ ಅಂತ ಬಿಗ್ ಬಾಸ್ ಮನೆ ಒಳಗಡೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು, ಕೀಪ್ ಸಪೋರ್ಟಿಂಗ್ ಟು ಮೀ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇದ್ದಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್ ಡೆಫಿನೆಟ್ಲಿ ಲೈಕ್ ಮಾಡಿ, ಅಟ್ಲೀಸ್ಟ್ ಒಂದು 1K ಆದರೂ ಲೈಕ್ ಬರಲೇಬೇಕು. ಸೊ ಆಮೇಲೆ ಸಬ್ಸ್ಕ್ರೈಬ್ ಅಂತರೂ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ವಿಡಿಯೋ ನಿಮ್ಗೆ ಅಪ್ಲೈ ಆಗುತ್ತೆ. ಸೊ ಥ್ಯಾಂಕ್ ಯು, ಧನ್ಯವಾದಗಳು, ಜೈ ಶ್ರೀರಾಮ್.